ರಾಜ್ಯದ 48 ಕಡೆ ಲೋಕಾಯುಕ್ತ ರೇಡ್ ನಡೆದಿದೆ. ದಾವಣಗೆರೆ, ಚಿತ್ರದುರ್ಗ, ಬೀದರ್, ಕೊಪ್ಪಳ, ತುಮಕೂರು, ಧಾರವಾಡ, ಬೆಳಗಾವಿ, ರಾಮನಗರದಲ್ಲೂ ಕೂಡ ಅಧಿಕಾರಿಗಳ ದಾಳಿಯಾಗಿದೆ. ಬೀದರ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಮೇಲೆ ಲೋಕಾಯುಕ್ತ ದಾಳಿಯಾಯಿತು. ಹುಮನಾಬಾದ್ ಹಾಗೆ ಹುಚ್ಚಕನಹಳ್ಳಿ ಗ್ರಾಮದ ಮನೆಯಲ್ಲಿ ಶೋಧ ಮುಂದುವರೆದಿದೆ. ಕೊಪ್ಪಳದಲ್ಲಿ ನಿರ್ಮಿತಿ ಕೇಂದ್ರದ ಕಚೇರಿಯ ವ್ಯವಸ್ಥಾಪಕ ಮಂಜುನಾಥ ಬನ್ನಿಕುಪ್ಪ ಮನೆ ಮೇಲೆ ದಾಳಿ ಮಾಡಿ ಮುಂಜಾನೆಯಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ 6ಕ್ಕೂ ಹೆಚ್ಚು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದರು. ಮಹದೇವಪುರ ವಲಯದ ಆರ್ಐ ನಟರಾಜ ಮನೆ ಮೇಲೆ ದಾಳಿಯಾಗಿದೆ. ನಟರಾಜ ಅವರ ಬನಶಂಕರಿಯ ಮನೆಯಲ್ಲಿ ಶೋಧ ಮುಂದುವರೆದಿದೆ. ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಚಿತ್ರದುರ್ಗದ ಹೊಳಲ್ಕೆರೆ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ಕೆ ಮಹೇಶ್ ಪತ್ನಿ ಬಿಬಿಎಂಪಿ ಎಇ ಎಚ್ ಭಾರತಿ ಮನೆ ಮೇಲೆ ಲೋಕಾಯುಕ್ತ ಎಸ್ಪಿ ವಾಸುದೇವ ರಾಮ್ ಡಿವೈ ಎಸ್ಪಿ ಮೃತ್ಯುಂಜಯ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ದಾವಣಗೆರೆಯ ಜಯನಗರದಲ್ಲಿರುವ ಮಹೇಶ್ ಮನೆ ಮೇಲೂ ದಾಳಿ ನಡೆಸಿ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ. ಆದಾಯಕ್ಕೂ ಮೀರಿ ಅಕ್ರಮ ಆಸ್ತಿ ಸಂಪಾದನೆ ದೂರು ಹಿನ್ನೆಲೆ ಲೋಕಾಯುಕ್ತ ದಾಳಿ ಮಾಡಲಾಗಿದ್ದು ಕೆ ಮಹೇಶ್ ಭಾರತಿ ದಂಪತಿ ಹೆಸರಲ್ಲಿ 18 ಎಕರೆ ಅಡಿಕೆ ತೋಟ ದಾವಣಗೆರೆ ಸೇರಿದಂತೆ ಇತರೆ ಕಡೆ 4 ಸೈಟ್ ಇರೋದು ಪತ್ತೆಯಾಗಿದೆ. 1 ಕೆಜಿ ಚಿನ್ನಾಭರಣ ಹಾಗೆ 15 ಲಕ್ಷ ರೂಪಾಯಿ ನಗದು ಸಿಕ್ಕಿದೆ. ಕೆಲವು ಮಹತ್ವದ ದಾಖಲೆ ಪತ್ರಗಳನ್ನು ಕೂಡ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮೈಸೂರಿನ ಹಾರಂಗಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ರಘುಪತಿ ಮನೆ ಹಾಗೆ ಕಚೇರಿ ಮೇಲೂ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ರಘುಪತಿ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ. ಅಕ್ಕಸಾಲಿಗರನ್ನ ಲೋಕಾಯುಕ್ತ ಅಧಿಕಾರಿಗಳು ಕರೆಸಿದ್ದಾರೆ. ಚಿನ್ನ ಬೆಳ್ಳಿಯ ಪರಿಶೀಲನೆ ಮಾಡುತ್ತಿದ್ದಾರೆ. ಮನೆಯಲ್ಲಿ ಬೆಲೆಬಾಳುವ ಬ್ರ್ಯಾಂಡೆಡ್ ವ್ಯಾನಿಟಿ ಬ್ಯಾಗ್ಗಳು ಕೂಡ ಸಿಕ್ಕಿವೆ. ಮೈಸೂರಿನ ವಿಜಯನಗರದ 4ನೇ ಹಂತದಲ್ಲಿರುವ ಭವ್ಯ ಬಂಗಲೆಯಲ್ಲಿ ಡಿವೈಎಸ್ಪಿ ಮಾಲ್ತೇಶ್, ಇನ್ಸ್ಪೆಕ್ಟರ್ ಉಮೇಶ್, ಜಯರತ್ನ, ರೂಪ ಅವರಿಂದ ಶೋಧ ಕಾರ್ಯ ನಡೆಯತಾ ಇದೆ. ಇನ್ನು ತುಮಕೂರಿನಲ್ಲಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿ ಮನೆ ಕಚೇರಿಯ ಮೇಲೆ ದಾಳಿ ಮಾಡಲಾಗಿದೆ. ಸಾರ್ವಜನಿಕ ಕುಂದುಕೊರತೆ ನಿವಾರಣಾ ಪ್ರಾಧಿಕಾರದ ಅಧಿಕಾರಿ ಡಾಕ್ಟರ್ ಭುವನಹಳ್ಳಿ ನಾಗರಾಜ್ ವಿರುದ್ಧ ಆರೋಪ ಕೇಳಿಬಂದ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ತುಮಕೂರಿನ ಆದರ್ಶ ನಗರದ ಭವ್ಯ ಬಂಗಲೆಗೆ ಬೀಗ ಹಾಕಿಕೊಂಡು ನಾಗರಾಜ್ ನಾಪತ್ತೆಯಾಗಿದ್ದಾರೆ. ತುಮಕೂರಿನಲ್ಲಿ ಟೂಡ ಜಂಟಿ ನಿರ್ದೇಶಕ ನಾಗರಾಜ್ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸಪ್ತಗಿರಿ ಬಡಾವಣೆಯಲ್ಲಿರುವ ನಿವಾಸ ಹಾಗೂ ಕಚೇರಿ ಹಾಗೂ ಅರಸಿಕೆರೆಯ ನಿವಾಸದ ಮನೆ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಕೊಡಗಿನಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ. ಕೊಡಗು ಎಡಿಸಿ ನಂಜುಂಡೇಗೌಡ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದು ಈ ವೇಳೆ ನಂಜುಂಡೇಗೌಡ ನಿವಾಸದಲ್ಲಿ 11.5 ಲಕ್ಷ ನಗದು ಪತ್ತೆಯಾಗಿದೆ. ಈಗ ಲೋಕಾ ಅಧಿಕಾರಿಗಳು ಚಿನ್ನಾಭರಣ ಮೌಲ್ಯಮಾಪನ ಮಾಡುತ್ತಿದ್ದಾರೆ. ಮೋರ್ ಇನ್ಸ್ಪೆಕ್ಟರ್ ಮತ್ತು 10ಕ್ಕೂ ಹೆಚ್ಚು ಸಿಬ್ಬಂದಿಗಳಿಂದ ಶೋಧ ಕಾರ್ಯ ನಡೆಯತಾ ಇದೆ. ಚನ್ನಗಿರಿಯ ಆರ್ಎಫ್ಒ ಸತೀಶ್ ಶಿವಮೊಗ್ಗ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದ್ದಾರೆ. ಶಿವಮೊಗ್ಗ ನಗರದ ಡಾಲರ್ಸ್ ಕಾಲೋನಿಯಲ್ಲಿರುವ ಮನೆಯಲ್ಲಿ 7 ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಶೋಧ ಕಾರ್ಯ ಮಾಡುತ್ತಿದ್ದಾರೆ. ಬೆಂಗಳೂರು ನೋಂದಣಿ ಇರುವ 2 ಸರ್ಕಾರಿ ವಾಹನಗಳಲ್ಲಿ ಬಂದ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ತಹಶೀಲ್ದಾರ್ ಶಿವರಾಜ್ ಮನೆ ಮೇಲೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅಕ್ರಮ ಖಾತೆ ಸರ್ಕಾರಿ ಜಮೀನು ಪರಭಾರೆ ಬಗ್ಗೆ ದೂರು ಬಂದ ಹಿನ್ನೆಲೆ ಕನಮಂಗಲ ಬಳಿಯ ಓಝೋನ್ ಅರ್ಬನಾದಲ್ಲಿರುವ ತಹಶೀಲ್ದಾರ್ ಶಿವರಾಜ್ ಮನೆ ಮೇಲೆ ರೇಡ್ ನಡೆಸಲಾಗಿದೆ. ಹಾಗೆಯೇ ಚಿಕ್ಕಬಳ್ಳಾಪುರದಲ್ಲೂ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ. ಚಿಕ್ಕಜಾಲ ಗ್ರಾಮ ಪಂಚಾಯತ್ ಸದಸ್ಯ ಲಕ್ಷ್ಮೀಪತಿ ಕೊಡೂರು ಗ್ರಾಮದ ಮನೆ ಮೇಲೆ ದಾಳಿ ಮಾಡಲಾಗಿದ್ದು ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಎಸ್ಟಿ ಸೋಮಶೇಖರ್ ವಾಪಸ್ ಕಾಂಗ್ರೆಸ್ ಗೆ ಬಂದ್ರೆ ನಾವೆಲ್ಲ ಒಪ್ಪಿಕೊಳ್ಳುತ್ತೇವೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ನಾನು ಸೋಮಶೇಖರ್ ಅವರನ್ನ ಸಂಪರ್ಕ ಮಾಡಿಲ್ಲ, ಬರಬಾರದು ಅಂತ ನಾವು ಅಡೆತಡೆ ಮಾಡೋದಕ್ಕೆ ಹೋಗಲ್ಲ, ಬಂದ್ರೆ ನಾವೆಲ್ಲ ಒಪ್ಪಿಕೊಳ್ಳುತ್ತೇವೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಈ ನಡುವೆ ಪಕ್ಷಕ್ಕೆ ಯಾರೇ ಬರಲಿ ಅವರಿಗೆ ಸ್ವಾಗತ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಮೂರು ಬಾರಿ ಶಾಸಕರಾಗಿ ನಮ್ಮ ಪಕ್ಷದಲ್ಲಿ ಭವಿಷ್ಯ ಅವರಿಗೆ ನಮ್ಮ ಪಕ್ಷದಲ್ಲೇ ಮುಂದೆ ಉಳಿದಿದ್ರೆ ಅವರಿಗೂ ಇಲ್ಲೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಗಬಹುದಿತ್ತೇನೋ. ಈಗ ಅವರು ಅಲ್ಲಿ ಆ ಪಕ್ಷದಲ್ಲಿ ಬೇಸರ ಆಗಿದೆ ಅನ್ನುವಂತ ಮಾತುಗಳನ್ನು ಅನೇಕ ಬಾರಿ ಹೇಳಿದ್ದಾರೆ. ಅದನ್ನು ಯಾವ ರೀತಿ ಅವರು ಪಕ್ಷಕ್ಕೆ ವಾಪಸ್ ಬರ್ತೀವಿ ಅಂತ ಹೇಳಿ ನಮ್ಮ ಅಧ್ಯಕ್ಷರ ಜೊತೆ ಏನಾದರೂ ಸಂಪರ್ಕ ಮಾಡಿದರೆ ನಾವೆಲ್ಲ ಒಪ್ತೇವೆ, ಅದಕ್ಕೆ ಬರಬಾರದು ಸರ್. ಇದು ವೈಯಕ್ತಿಕ ಅಭಿಪ್ರಾಯ ಬರಲ್ಲ, ಪಾರ್ಟಿ ಅಭಿಪ್ರಾಯ ಒಂದೇ. ನನಗೆ ವೈಯಕ್ತಿಕವಾಗಿ ನಾನು ಅಭಿಪ್ರಾಯ ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ, ಬಟ್ ಇದೇ ಚರ್ಚೆ ಇದೆ.
ಹೋದರೆ ಅಂತ ಅಲ್ಲ ಜನತಾ ದಳದಲ್ಲಿ ಕಾಂಗ್ರೆಸ್ ನಲ್ಲಿ ಬಿಜೆಪಿ ನಲ್ಲಿ ಎರಡೂ ಕಡೆ ಸ್ವಲ್ಪ ಪಕ್ಷಕ್ಕೆ ಸೇರ್ಪಡಿಸಿಕೊಳ್ಳತಕ್ಕಂತ ಆಸಕ್ತಿ ಇರತಕ್ಕಂತವರು ಕೆಲವು ಇದೆ ಚರ್ಚೆಯಲ್ಲಿ ಇದೆ ಅದು ಇನ್ನು ಅಂತಿಮ ಆಗಿಲ್ಲ ಸೋ ಅಂತಿಮ ನಮ್ಮ ಪಕ್ಷದ ಹಿರಿಯ ನಾಯಕರು ಮಾಡ್ತಾರೆ ಅವರು ಚರ್ಚೆನಲ್ಲಿ ಇದ್ದಾರೆ ಪಕ್ಷ ತೀರ್ಮಾನಕ್ಕೆ ನಾನು ಬದ್ಧ ಸ್ವಾಗತ ಯಾರು ಪಕ್ಷದ ಸಿದ್ಧಾಂತಗಳನ್ನು ಮತ್ತು ಪಕ್ಷಕ್ಕೆ ಶಕ್ತಿ ಆಗತಕ್ಕಂತ ರೀತಿಯಲ್ಲಿ ಬರ್ತಾರೆ ಅವರಿಗೆ ಸ್ವಾಗತ ಕೊಡಲೇಬೇಕಲ್ಲ ಈ ನಡುವೆ ನಾನು ಬಿಜೆಪಿ ಬಿಡಲ್ಲ ಕಾಂಗ್ರೆಸ್ ಸೇರಲ್ಲ ನಾನು ಕಾಂಗ್ರೆಸ್ ಸೇರ್ತಾನೆ ಅನ್ನೋದಲ್ಲ ಊಹಾಪೋಹ ಎಂದು ಮತ್ತೆ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ 100% ಕಾಂಗ್ರೆಸ್ಗೆ ಹೋಗ್ತಕ್ಕಂಥದ್ದು ಎಲ್ಲೂ ಕೂಡ ಮಾತನಾಡಿಲ್ಲ ಶಿವಕುಮಾರ್ ಅವರಿಗೆ ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ ಬಿಟ್ಟರೆ ಪೊಲಿಟಿಕ್ಸ್ ವಿಚಾರನೂ ಕೂಡ ನಾನು ಎಲ್ಲೂ ಮಾತನಾಡಿಲ್ಲ ಹೋಗ್ತೀನಿ ಅಂತಲೂ ಕೂಡ ನಮ್ಮ ಬೆಂಬಲಿಗರಿಗೂ ಕೂಡ ಎಲ್ಲೂ ಕೂಡ ನಾನು ಮಾತನಾಡಿಲ್ಲ ಅದೆಲ್ಲ ಇವರೇ ಯಾರು ನನ್ನ ವಿರುದ್ಧ ಮಾಡಿದ್ರು ಅವರೇ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ ಬಿಜೆಪಿ ಪಕ್ಷ ಪ್ರಾಮಾಣಿಕವಾಗಿ ಇದ್ದೀನಿ ಮುಂದೆನೂ ಇರ್ತೀನಿ ಅದರಲ್ಲಿ ನೋ ಡೌಟ್ ಕಾಂಗ್ರೆಸ್ನಲ್ಲಿ ಸಚಿವರು ಹಾಗೂ ಶಾಸಕರ ನಡುವಿನ ಶೀತಲ ಸಮರ ವಿಚಾರಕ್ಕೆ ಸಂಬಂಧಿಸಿದಂತೆ ಆಳಂದ ಶಾಸಕ ಬಿಆರ್ ಪಾಟೀಲ್ ಮತ್ತೆ ಗುಡುಗಿದ್ದಾರೆ ನಮಗೆ ಸ್ಪಂದನೆ ಮಾಡದಿದ್ರೆ ಮತ್ತೆ ನಾವು ಸುಮ್ಮನೆ ಬಿಡಲ್ಲ ಈಗಾಗಲೇ ಎಲ್ಲಾ ಶಾಸಕರ ಜೊತೆ ಸಿಎಂ ಚರ್ಚೆ ಮಾಡಿದ್ದಾರೆ ಯಾವ ಸಮಸ್ಯೆಯೂ ಇಲ್ಲ ಬಹುತೇಕ ಎಲ್ಲವೂ ಬಗೆಹರಿದಿದೆ ಸಮಸ್ಯೆ ನಿವಾರಣೆ ಮಾಡದಿದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ ಅಂತ ಗುಡುಗಿದ್ದಾರೆ ಅಲ್ಲ ಬಿಡಲ್ಲ ಅಂತ ಒಂದು ವರ್ಡ್ ಅಂದ್ರೆ ಅದು ಏನೇ ಅರ್ಥ ಗೊತ್ತಾಗಲಿ ಲೋಕಸಭೆ ಚುನಾವಣೆಗೆ ರಾಜ್ಯ ಬಿಜೆಪಿ ಭರ್ಜರಿ ಸಿದ್ಧತೆ ನಡೆಸಿದೆ ಆಗಸ್ಟ್ 26ಕ್ಕೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸಭೆ ನಡೆಯುತ್ತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಲೋಕಸಭಾ ಚುನಾವಣಾ ಸಿದ್ಧತೆ ಪದಾಧಿಕಾರಿಗಳ ನೇಮಕ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ನಡೆಯಲಿದೆ ಜೊತೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಕಮಿಷನ್ ಅಸ್ತ್ರವನ್ನು ಬಳಸಿ ಹೋರಾಟಕ್ಕೆ ಸಿದ್ಧತೆ ಕುರಿತು ಚರ್ಚಿಸಲಾಗಿದೆ ಇನ್ನು ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ತೆಲಂಗಾಣ ಟಾಸ್ಕ್ ಕೊಟ್ಟಿದೆ ತೆಲಂಗಾಣ ಗ್ರೌಂಡ್ ರಿಪೋರ್ಟ್ ಚೆಕ್ ಮಾಡುವುದಕ್ಕೆ ಟಾಸ್ಕ್ ಕೊಡಲಾಗಿದೆ ಇವತ್ತಿನಿಂದ 10 ದಿನಗಳ ಕಾಲ ತೆಲಂಗಾಣ ಪ್ರವಾಸ ಕೈಗೊಳ್ಳುವಂತೆ ಸೂಚಿಸಿದೆ ವರ್ಚಸ್ಸು ಇರೋ ಅಭ್ಯರ್ಥಿ ಬಗ್ಗೆ ಮಾಹಿತಿ ಸಂಗ್ರಹಿಸಿ ತೆಲಂಗಾಣದಲ್ಲಿ ಬಿಜೆಪಿಯ ಶಕ್ತಿ ಮತ್ತು ವೀಕ್ನೆಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹ ಮಾಡುವಂತೆ ಬಿಜೆಪಿಯ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ಗೆ ತೆಲಂಗಾಣದ ಎಲೆಕ್ಷನ್ ಜವಾಬ್ದಾರಿ ಕೊಟ್ಟಿದೆ ಕಾಂಗ್ರೆಸ್ ಹಾಗೆ ತೆಲಂಗಾಣ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಜೊತೆಗೆ ಡಿಕೆಶಿ ಸಂಪರ್ಕದಲ್ಲಿದ್ದಾರೆ ತೆಲಂಗಾಣ ಸಹ ಉಸ್ತುವಾರಿ ಮನ್ಸೂರ್ ಅಲಿಖಾನ್ ನೇಮಕ ಮಾಡುವಲ್ಲಿ ಡಿಕೆಶಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಗುತ್ತಿಗೆದಾರರ ವಿರುದ್ಧ ದೂರು ಕೊಟ್ಟಿದ್ದಾರೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ 57 ಜನ ಕಾಂಟ್ರಾಕ್ಟರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಬಾಕಿ ಬಿಲ್ ಕ್ಲಿಯರ್ ಮಾಡಲು ಒತ್ತಡ ಹಾಕ್ತಿದ್ದಾರೆ ಬಿಲ್ ಕ್ಲಿಯರ್ ಮಾಡಿಸದೇ ಇದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆಯೂ ಹಾಕಿದ್ದಾರೆ ಈ ಕುರಿತು ಹೈಗ್ರೌಂಡ್ಸ್ ಠಾಣೆಗೆ ಬಿಬಿಎಂಪಿ ಅಧಿಕಾರಿ ದೂರು ಕೊಟ್ಟಿದ್ದು ಎಫ್ಐಆರ್ ದಾಖಲಿಸಿಕೊಂಡು ಹೈಗ್ರೌಂಡ್ಸ್ ಪೊಲೀಸರು ತನಿಖೆ ನಡೆಸಲು ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದ ಬಿಬಿಎಂಪಿ ಗುತ್ತಿಗೆದಾರರಿಗೆ ಪೊಲೀಸರು ನೋಟಿಸ್ ಕೊಟ್ಟು ವಿವರಣೆ ಕೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಹಣ ಬಿಡುಗಡೆ ಮಾಡಲು ಬಿಡುತ್ತಿಲ್ಲ ಅಂತ ದೂರು ನೀಡಿದರು ಈ ಸಂಬಂಧ ಗುತ್ತಿಗೆದಾರರು ಎಸ್ಪಿ ಪ್ರಕಾಶ್ ರೆಡ್ಡಿ ಅವರ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕಳುಹಿಸಲಾಗಿದೆ 18 ತಿಂಗಳು ಪೇಮೆಂಟ್ ಬಾಕಿ ಇರೋದ್ರಿಂದ ಗವರ್ಮೆಂಟ್ ಗವರ್ನರ್ ಅವರಿಗೆ ದಯಾಮರಣ ಪತ್ರ ಕೊಟ್ಟಿದ್ದೆ ಅದು ಕೊಟ್ಟಿದ್ದೀರಾ ಇಲ್ವಾ ಅಂತ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಈಗ ನಾವು ಕೊಟ್ಟಿರೋದೆಲ್ಲ ಒಂದು 80 ಜನ ಕೊಟ್ಟಿದ್ದೀವಿ ಈಗ ಒಂದು ಸಪ್ರೇಟ್ ಸಪ್ರೇಟ್ ಆಗಿ ತೆರೆದು ಇಂಡಿವಿಜುವಲ್ ಸ್ಟೇಟ್ಮೆಂಟ್ ತಗೊಂತಾ ಇದ್ದಾರೆ ನೀವು ಲೆಟರ್ ಸೈನ್ ಹಾಕಿದ್ದೀರಾ ಅಂತ ಕೇಳಿದ್ರೆ ಹೌದು ನಾವು ಲೆಟರ್ ಸೈನ್ ಹಾಕಿ ದಯಮಾಡಿ ನಮಗೆ ಈಗ ಗವರ್ನರ್ ಕೊಟ್ಟಿರೋದ್ರಿಂದ ನಮ್ಗೆ ತೆರೆದು ಕೇಳಿದೆ ತಮಿಳುನಾಡು ಸರ್ಕಾರದ ಒತ್ತಡಕ್ಕೆ ಮಣಿದ ರಾಜ್ಯ ಸರ್ಕಾರ ಕೆಆರ್ಎಸ್ ಜಲಾಶಯದಿಂದ ಕಾವೇರಿ ನದಿಗೆ ಹೆಚ್ಚುವರಿ ನೀರು ಬಿಡುಗಡೆ ಮಾಡಿದೆ ನೀರು ಬಿಟ್ಟಿದ್ದಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ರೈತರ ಆಕ್ರೋಶ ಭುಗಿಲೆದ್ದಿದೆ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಗಿಳಿದು ರೈತರು ಪ್ರತಿಭಟನೆ ಮಾಡಿದರು ಕೂಡಲೇ ತಮಿಳುನಾಡಿಗೆ ಬಿಡ್ತಾ ಇರೋ ನೀರು ನಿಲ್ಲಿಸುವಂತೆ ಆಗ್ರಹಿಸಿದರು ಒಂದೇ ಬೆಳೆನ 6 ತಿಂಗಳಲ್ಲಿ ಬರುವಂತ ಬೆಳೆ ಬೆಳೀರಿ ಅಂತ ಹೇಳ್ಬಿಟ್ಟು ಇವತ್ತು ಆಲೇ ತಮಿಳ್ನಾಡಿಗೆ ನೀರನ್ನ ತುಂಬಾ ನೀರು ಜಾಸ್ತಿ ಎತ್ತವ್ರೆ ಇಲ್ಲಿ ತನಕ 5,000 ಎತ್ತಿದ್ರು ಇವತ್ತು 12,000 ನೀರು ಕಾವೇರಿ ನದಿಯಲ್ಲಿ ಹೋಯ್ತಾ ಇದೆ ಮೊದ್ಲೇನೆ ಕಬಿನಿಯಿಂದ ಸಾಕಷ್ಟು ನೀರು ತಮಿಳ್ನಾಡಿಗೆ ಹೋಗದೆ ಆದರೂ ನೀರಾವರಿ ಮಂಡಳಿಯವರು ಜವಾಬ್ದಾರಿ ತಗೋಬೇಕು ಕೇಂದ್ರ ಸರ್ಕಾರಕ್ಕೆ ಇದು ಮಾಡ್ಕೊಂಡು ನೀರನ್ನ ತಮಿಳ್ನಾಡಿಗೆ ಬಿಟ್ಟಿರೋದ್ರಿಂದ ಈ ನೀರನ್ನ
ರಾಜ್ಯ ಸರ್ಕಾರದ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಡಿ ಕೆ ಶಿವಕುಮಾರ್ ಮಂತ್ರಿ ಆಗಿರೋದು ಕರ್ನಾಟಕಕ್ಕೋ ಅಥವಾ ತಮಿಳುನಾಡಿಗೋ ಅಂತ ಪ್ರಶ್ನೆ ಮಾಡಿ ಟ್ವೀಟ್ ಮಾಡಿದ್ದಾರೆ. ತಮಿಳುನಾಡಿಗೆ ತಕ್ಷಣ ನೀರು ಹರಿಸುವುದನ್ನು ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಸಂಬಂಧ ಸರ್ವಪಕ್ಷ ಸಭೆ ಕರೆಯುವುದಕ್ಕೆ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿದ್ದಾರೆ. ಕಾವೇರಿ ನೀರು ಬಿಡುಗಡೆಗೆ ಕುಮಾರಸ್ವಾಮಿ ಟೀಕೆಗೆ ಸಚಿವ ಚಲುವರಾಯಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಹಿಂದೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಕೊಟ್ಟ ಹೇಳಿಕೆಯನ್ನು ನೆನಪು ಮಾಡಿಕೊಳ್ಳಬೇಕು. ಮಂಡ್ಯ ರೈತರು ನೀರು ಬಿಡಿ ಅಂದಾಗ ಕೀ ನನ್ನ ಹತ್ರ ಇಲ್ಲ, ಡೆಲ್ಲಿಯಲ್ಲಿದೆ ಹೋಗಿ ಅಂದಿದ್ರು. ಇದನ್ನು ನೆನಪಿನಲ್ಲಿಟ್ಕೊಂಡು ಮಾತನಾಡಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಸರಬರಾಜು ಮಾಡದ ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಲೋಡ್ ಶೆಡ್ಡಿಂಗ್ ನೆಪದಲ್ಲಿ ಹರದಗಟ್ಟಿ ಗ್ರಾಮಕ್ಕೆ ವಿದ್ಯುತ್ ಕಡಿತ ಮಾಡಲಾಗ್ತಿದೆ. ದಿನಕ್ಕೆ 7 ಗಂಟೆ ವಿದ್ಯುತ್ ಪೂರೈಕೆ ಮಾಡ್ತಾ ಇದ್ದ ಹೆಸ್ಕಾಂ ಈಗ ಕೇವಲ 3 ತಾಸು ವಿದ್ಯುತ್ ಕೊಡ್ತಾ ಇದೆ. ಹೀಗಾಗಿ ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಕರೆಂಟ್ 7 ತಾಸು ಕೊಡ್ತಕ್ಕಂತ ಹಗಲಿನ ಈಗ 8 ದಿವಸದಿಂದ ನಮಗೆ ಲೋಡ್ ಶೆಡ್ಡಿಂಗ್ ಮಾಡಕತ್ತಾರ ಹೆಸ್ಕಾಂ ಡಿಪಾರ್ಟ್ಮೆಂಟ್ ನವರು. ಅದಕ್ಕೆ ನಾವು ಹೆಸ್ಕಾಂ ಡಿಪಾರ್ಟ್ಮೆಂಟ್ ನವರು ಕೇಳಿದ್ರ ಅವರು ಏನು ಉತ್ತರ ಕೊಡ್ತಾರೆ ಇಲ್ರಿ. ಬಿಪಿಎಲ್ ಕಾರ್ಡ್ದಾರರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಇವತ್ತಿನಿಂದಲೇ ಹೊಸ ಬಿಪಿಎಲ್ ಕಾರ್ಡ್ಗೆ ಅರ್ಜಿ ಸ್ವೀಕರಿಸಲಾಗ್ತಾ ಇದೆ. ಆರೋಗ್ಯ ಬಿಪಿಎಲ್ ಕಾರ್ಡ್ಗೆ ಮಾತ್ರ ಅರ್ಜಿ ಸಲ್ಲಿಕೆಗೆ ಅವಕಾಶವಿದೆ. ಹೊಸ ಕಾರ್ಡ್ ಕೊಟ್ಟರೂ ಅದು ಆರೋಗ್ಯ ಸೇವೆಗೆ ಮಾತ್ರ ಬಳಕೆಯಾಗುತ್ತೆ. ಇವರಿಗೆ ಆರೋಗ್ಯ ಸಂಬಂಧ 300 ಬಿಪಿಎಲ್ ಕಾರ್ಡ್ ಅರ್ಜಿ ಸಲ್ಲಿಕೆಯಾಗಿವೆ. ಈಗ ಕೂಡಲೇ ಅರ್ಜಿ ಸಲ್ಲಿಸಿ ಬಿಪಿಎಲ್ ಕಾರ್ಡ್ ಪಡೆಯುವ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಸದಸ್ಯರ ಸೇರ್ಪಡೆ, ತಿದ್ದುಪಡಿಗೂ ಆಹಾರ ಇಲಾಖೆ kar.nic.in ವೆಬ್ಸೈಟ್ನಲ್ಲಿ ಅವಕಾಶ ನೀಡಲಾಗಿದೆ. ಅನ್ನಭಾಗ್ಯಕ್ಕೆ 2 ಲಕ್ಷ ಬಿಪಿಎಲ್, ಗೃಹಲಕ್ಷ್ಮಿಗಾಗಿ 1 ಕೋಟಿ ಎಪಿಎಲ್ ಕಾರ್ಡ್ಗೆ ಬೇಡಿಕೆ ಇದೆ. ಈಗ ಯಾಕೆಂದ್ರೆ ಈ ಗೃಹಲಕ್ಷ್ಮಿ ಬಂದ ತಕ್ಷಣ ಸ್ವಲ್ಪ ಅದು ಜನ ಕೇಳ್ತಾರೆ, ಬಿಪಿಎಲ್ ಕೇಳ್ತಾರೆ ಮತ್ತೆ ಎಪಿಎಲ್ ಕೂಡ ಆತರ ರಿಕ್ವೈರ್ಮೆಂಟ್ ಬರ್ತಾ ಇದೆ. ಸೊ ಅದು ಎಪಿಎಲ್ ಅಥವಾ ಬಿಪಿಎಲ್ ಎರಡು ಅದು ಆಲ್ರೆಡಿ ಸರ್ಕಾರಕ್ಕೆ ಇಲ್ಲಿಂದ. ಸಚಿವ ಸತೀಶ್ ಜಾರಕಿಹೊಳಿ ವಿರುದ್ಧ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾರೆ ಅಂತ ಬಿಜೆಪಿ ಮುಖಂಡ ರವಿ ಹಂಜಿ ಆರೋಪ ಮಾಡಿದ್ದು, ಯಮಕನ ಮರಡಿಯಲ್ಲಿ ಸರ್ಕಾರಿ ಜಾಗ ಅತಿಕ್ರಮಣ ಮಾಡಿ ಕಟ್ಟಡ ನಿರ್ಮಾಣ ಮಾಡಿರೋ ಆರೋಪ ಕೇಳಿ ಬರ್ತಿದೆ. 30 ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದ ಕಟ್ಟಡವನ್ನು ಕೆಡವಲು ಅಧಿಕಾರಿಗಳಿಂದ ಸರ್ವೆ ಕಾರ್ಯ ನಡೀತಾ ಇದೆ. ಸಚಿವರು ರಾಜಕೀಯ ದ್ವೇಷ ಸಾಧಿಸುತ್ತಿದ್ದಾರೆ ಅಂತ ಬಿಜೆಪಿ ಮುಖಂಡ ರವಿ ಆರೋಪಿಸಿದ್ದಾರೆ. ಕಾನೂನು ಪ್ರಕಾರ ಕ್ರಮ, ರಾಜಕೀಯ ದ್ವೇಷದ ಪ್ರಶ್ನೆಯೇ ಬರಲ್ಲ ಅಂತ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆನೇಕಲ್ನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯಂದು ಯುವಕರಿಂದ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಗಿತ್ತು. ಕ್ರಿಕೆಟ್ಗೆ ಕರೆದಿಲ್ಲ ಅಂತ ಯುವಕನೊಬ್ಬ ಹುಂಡಾಟ ಮೆರೆದಿದ್ದಾನೆ. ಮೈದಾನಕ್ಕೆ ಮಚ್ಚು ಹಿಡಿದು ಬಂದು ಯುವಕರಿಗೆ ಬೆದರಿಕೆ ಹಾಕಿದ್ದಾನೆ. ಈ ಘಟನೆ ಆನೇಕಲ್ ಬಳಿಯ ಜಿಗಣಿ ಸಮೀಪದ ಯಾವ ಸಂದರ್ಭದಲ್ಲಿ ನಡೆದಿದೆ? ದೂರು ಕೊಟ್ಟರೂ ಕೂಡ ಜಿಗಣಿ ಪೊಲೀಸರು ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ. ರಾಯಚೂರಿನಲ್ಲಿ ಇಬ್ಬರು ನರ್ಸ್ಗಳ ನಡುವೆ ಗಲಾಟೆಯಾಗಿದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನರ್ಸ್ಗಳು ಚಪ್ಪಲಿಯಿಂದ ಬಡದಾಡಿಕೊಂಡಿದ್ದಾರೆ. ಈ ಘಟನೆ ಲಿಂಗಸಗೂರು ತಾಲೂಕಿನ ಈಚನಾಳ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದಿದೆ. ಸ್ಟಾಫ್ ನರ್ಸ್ ದೀಪಾ ಜ್ಯೋತಿ ಎಂಬ ನರ್ಸ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದ ಸ್ಟಾಫ್ ನರ್ಸ್ ದೀಪಾರನ್ನ ಅಮಾನತು ಮಾಡಬೇಕು ಅಂತ ಸ್ಥಳೀಯರು ಒತ್ತಾಯಿಸುತ್ತಾರೆ. ಸಿಲಿಕಾನ್ ಸಿಟಿಯಲ್ಲಿ ಎಳ್ನೀರು ಕಳ್ಳರ ಹಾವಳಿ ಶುರುವಾಗಿದೆ. ರಾತ್ರೋರಾತ್ರಿ ಟಾಟಾ ಎಸ್ನಲ್ಲಿ ಬಂದು ಕಳ್ಳರು ರಸ್ತೆ ಬದಿಯಲ್ಲಿಟ್ಟಿದ್ದ ಸುಮಾರು 1500 ಎಳ್ನೀರನ್ನು ಕಳ್ಳತನ ಮಾಡ್ತಿದ್ದಾರೆ. ಜಯನಗರದ ರಾಷ್ಟ್ರೀಯ ವಿದ್ಯಾಲಯದ ಮೆಟ್ರೋ ನಿಲ್ದಾಣ ಬಳಿ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದು, ಕ್ಯಾಂಟರ್ನಲ್ಲಿ ಬಂದು ಎಳ್ನೀರು ಕಳ್ಳತನ ಮಾಡಿದ ಗೌತಮ್ ರಘು ಮಣಿಕಂಠನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಭಿಕ್ಷೆ ನೆಪದಲ್ಲಿ ಬಂದು ಕಳ್ಳತನ ಮಾಡ್ತಿದ್ದ ಸ್ವಾಮೀಜಿಗೂ ಹಾಗೂ ಚಾಲಕನಿಗೆ ಜನ ಧರ್ಮದೇಟು ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕುಂದೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಭಿಕ್ಷೆ ಬೇಡುವ ನೆಪದಲ್ಲಿ ಬಸಯ್ಯ ಅಜ್ಜ ಹಾಗೂ ಡ್ರೈವರ್ ಚಂದ್ರಯ್ಯ ಹಳ್ಳಿಗಳಲ್ಲಿ ಕಳ್ಳತನ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಈ ವೇಳೆ ಇಬ್ಬರಿಗೂ ಸ್ಥಳೀಯರು ಬೂಸ ಕೊಟ್ಟಿದ್ದಾರೆ. ಕೋಲಾರ ತಾಲೂಕಿನ ಜಂಗಾಲಹಳ್ಳಿ ಗ್ರಾಮದಲ್ಲಿ ಪಾರ್ಟಿ ಮಾಡಲು 7 ಮಂದಿ ಯುವಕರ ತಂಡ ಕೋಳಿ ಫಾರ್ಮ್ನಲ್ಲಿ 6 ಕೋಳಿಗಳನ್ನು ಕದ್ದಿದೆ. ಪ್ರಶ್ನೆ ಮಾಡಿದ ಮಾಲೀಕ ಗೋಪಾಲ್ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಗ್ರಾಮಸ್ಥರು ಓಡಿ ಬಂದು ಯುವಕರಿಗೆ ಧರ್ಮದೇಟು ಕೊಟ್ಟು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪೊಲೀಸರಿಗೆ ಮುಚ್ಚಳಿಕೆ ಬರೆಸಿಕೊಂಡು ಯುವಕರನ್ನು ಬಿಟ್ಟು ಕಳಿಸಿದ್ದಾರೆ. ಪರವನ ಅಗ್ರಹಾರ ಜೈಲಿನಲ್ಲಿ ಅಕ್ರಮಗಳಿಗೆ ಕಡಿವಾಣವೇ ಇಲ್ಲದಂತಾಗಿದೆ. ಖೈದಿಗಳಿಗೆ ನಿಷೇಧಿತ ವಸ್ತುಗಳ ಸಪ್ಲೈ ಮಾಡ್ತಾ ಇರೋ ಆರೋಪ ಕೇಳಿ ಬರ್ತಾ ಇದೆ. ಜೈಲಿನ ಕೆಲ ಸಿಬ್ಬಂದಿಗಳೇ ಅಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋ ಆರೋಪವಿದೆ. ಹೀಗಾಗಿ ಕೆಲ ಭದ್ರತಾ ಸಿಬ್ಬಂದಿಗಳ ಮೇಲೆ ಅನುಮಾನ ಬಂದ ಕಾರಣ ಜೈಲಲ್ಲಿ 3 ಹಂತದಲ್ಲಿ ಖೈದಿಗಳನ್ನು ಬೇರ್ಪಡಿಸುವುದಕ್ಕೆ ಅಧಿಕಾರಿಗಳು ಪ್ಲಾನ್ ಮಾಡುತ್ತಿದ್ದಾರೆ. ಸಾಕಷ್ಟು ವರ್ಷಗಳಿಂದ ಒಂದೇ ಬ್ಯಾರಕ್ಗಳಲ್ಲಿದ್ದ ಖೈದಿಗಳ ಸ್ಥಳಾಂತರಕ್ಕೆ ಇದೀಗ ಸಿದ್ಧತೆ ನಡೀತಾ ಇದೆ.
ಧಾರವಾಡ ಹೊರವಲಯದ ಬೇಲೂರು ಬಳಿ ಗ್ಯಾಸ್ ಟ್ಯಾಂಕರ್ ನಿಂದ ಅನಿಲ ಸೋರಿಕೆಯಾಗುತ್ತಿದೆ. ನಿನ್ನೆಯಿಂದಲೂ ಟ್ಯಾಂಕರ್ ನಿಂದ ಅನಿಲ ಸೋರಿಕೆಯಾಗುತ್ತಾ ಇದ್ದು ರಾಷ್ಟ್ರೀಯ ಹೆದ್ದಾರಿ 4ರ ಅಂಡರ್ ಪಾಸ್ ಅಲ್ಲಿ ಟ್ಯಾಂಕರ್ ಸಿಲುಕಿದೆ. ಇದರಿಂದ ಧಾರವಾಡ ಬೆಳಗಾವಿ ರಸ್ತೆಯ ಸಂಪರ್ಕ ಕಡಿತಗೊಂಡಿದ್ದು ಟ್ಯಾಂಕರ್ ಖಾಲಿಯಾದ ಬಳಿಕವೇ ವಾಹನಗಳ ಸಂಚಾರ ಆರಂಭವಾಗಲಿದೆ. ಹಿಮಾಚಲದಲ್ಲಿ ಮಳೆ ಕಡಿಮೆಯಾದರೂ ಪ್ರವಾಹ ಮಾತ್ರ ನಿಂತಿಲ್ಲ. ನಿರಂತರ ಮಳೆ ಹಾಗೂ ಭೂಕುಸಿತದಿಂದ ಹಿಮಾಚಲ ಪ್ರದೇಶದಲ್ಲಿ 71 ಮಂದಿ ಮೃತಪಟ್ಟಿದ್ದಾರೆ. ಅಲ್ಲದೆ ಜೂನ್ 24ರಿಂದ ಹಿಮಾಚಲ ಪ್ರದೇಶವು ಮಳೆಯಿಂದ 7200 ಕೋಟಿ ನಷ್ಟವಾಗಿದೆ. ಹಿಮಾಚಲ ಪ್ರದೇಶದ ಎಲ್ಲಾ ಶಾಲೆ ಮತ್ತು ಕಾಲೇಜುಗಳಿಗೆ ಇವತ್ತು ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಭಾರೀ ಮಳೆಯ ಪರಿಣಾಮ ಬಿಯಾಸ್ ನದಿ ಉಕ್ಕಿ ಹರಿತಾ ಇದೆ. ಎಲ್ಲೆಂದರಲ್ಲಿ ನೀರು ನುಗ್ತಾ ಇದ್ದು ಸಾವಿರಾರು ಮಂದಿ ನಿರಾಶ್ರಿತರಾಗ್ತಿದ್ದಾರೆ. ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಪ್ರವಾಹದಲ್ಲಿ ಸಿಲುಕಿದವರನ್ನ ಭಾರತೀಯ ಸೇನೆ ರಕ್ಷಣೆ ಮಾಡ್ತಾ ಇದೆ. ಶಿಮ್ಲಾದ ಸಮ್ಮರ್ ಹಿಲ್ನಲ್ಲಿ ಭೂಕುಸಿತ ಉಂಟಾಗಿತ್ತು. ಭೂಕುಸಿತ ಉಂಟಾದ ಸ್ಥಳದಲ್ಲಿ ಎನ್ಡಿಆರ್ಎಫ್ ಹಾಗೆ ಎಸ್ಡಿಆರ್ಎಫ್ ತಂಡ ಇನ್ನೂ ಶೋಧ ಕಾರ್ಯಾಚರಣೆ ನಡೆಸ್ತಾ ಇದೆ. ಸದ್ಯ ಈವರೆಗೆ ಭೂಕುಸಿತದಲ್ಲಿ 13ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಇನ್ನೂ 21 ಮಂದಿ ನಾಪತ್ತೆಯಾಗಿದ್ದು ಶೋಧ ಕಾರ್ಯ ನಡೀತಾ ಇದೆ. ಪಂಜಾಬ್ನಲ್ಲೂ ಮಳೆ ಆರ್ಭಟದಿಂದ ಪ್ರವಾಹ ಮುಂದುವರೆದಿದೆ. ಗೋವಿಂದ್ ಸಾಗರ್ ಲೇಕ್ ಭರ್ತಿಯಾಗಿ ನಂಗಾಲ್ ಗ್ರಾಮಕ್ಕೆ ನೀರು ನುಗ್ಗಿದೆ. ಗ್ರಾಮದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಭಾರಿ ಮಳೆಯಿಂದಾಗಿ ಗುರುದಾಸ್ಪುರದ ಕೆಲವು ಭಾಗಗಳು ಜಲಾವೃತಗೊಂಡಿದೆ. ಪ್ರವಾಹದಲ್ಲಿ ಸಿಲುಕಿದವರನ್ನ ರಕ್ಷಣೆ ಮಾಡಲು ಎನ್ಡಿಆರ್ಎಫ್ ಟೀಮ್ ಸ್ಥಳಕ್ಕಾಗಮಿಸಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಉತ್ತರಾಖಂಡ್ನಲ್ಲಿ ಪ್ರವಾಹ ಮುಂದುವರೆದಿದೆ. ಡೆಹ್ರಾಡೂನ್ ಜಿಲ್ಲೆಯ ವಿಕಾಸ್ ನಗರ ತಾಲೂಕಿನ ಲಂಗಜಖಾನ್ ಗ್ರಾಮದಲ್ಲಿ ಭೂಕುಸಿತ ಉಂಟಾಗಿ 15 ಮನೆಗಳು ಮತ್ತು 7 ಗೋಶಾಲೆಗಳು ಸಂಪೂರ್ಣ ನಾಶವಾಗಿವೆ. ಇನ್ನು ಜಖಾನ್ ಗ್ರಾಮದಲ್ಲಿ 16 ಕುಟುಂಬಗಳ 50 ಜನರು ವಾಸಿಸ್ತಾ ಇದ್ದು ಘಟನೆಯಲ್ಲಿ ಯಾವುದೇ ಜೀವಹಾನಿ ಅಥವಾ ಪ್ರಾಣಹಾನಿ ವರದಿಯಾಗಿಲ್ಲ. ಎಲ್ಲ ಸಂತ್ರಸ್ತ ಜನರನ್ನ ಪಚ್ಚಾ ಗ್ರಾಮದ ಶಾಲೆಯಲ್ಲಿ ಸ್ಥಾಪಿಸಲಾದ ಪರಿಹಾರ ಶಿಬಿರಗಳಿಗೆ ಸ್ಥಳಾಂತರಿಸಲಾಗಿದೆ. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಮಲಸವರ ಗ್ರಾಮದಲ್ಲಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷ ಆಗಿದೆ. ಕಾಫಿ ತೋಟಕ್ಕೆ ನುಗ್ಗಿದ ಕಾಡಾನೆಗಳ ಹಿಂಡು ಸಂಪೂರ್ಣವಾಗಿ ಕಾಫಿ ತೋಟವನ್ನು ಧ್ವಂಸಗೊಳಿಸಿದೆ. ಮರದ ಮೇಲೆ ನಿಂತು ವ್ಯಕ್ತಿಯೊಬ್ಬ ಕಾಡಾನೆಗಳ ದಾಂಧಲೆಯ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದ. ಹರಿದ್ವಾರದಲ್ಲಿ ಕಾಡಾನೆಗಳು ಜನವಸತಿ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟಿವೆ. ಕಾಡಾನೆಗಳನ್ನು ಕಂಡು ಜನ ಬೆಚ್ಚಿಬಿದ್ದಿದ್ರು. ಕಾಡಾನೆಗಳನ್ನು ಕಾಡಿಗಟ್ಟಲು ಅರಣ್ಯಾಧಿಕಾರಿಗಳು ಹರಸಾಹಸ ಪಟ್ಟಿದ್ದಾರೆ. ಜಾತಿ ನಿಂದನೆ ಹೇಳಿಕೆ ಪ್ರಕರಣದಲ್ಲಿ ನಟ ಉಪೇಂದ್ರಗೆ ಬಿಗ್ ರಿಲೀಫ್ ಸಿಕ್ಕಿದೆ. ನಟ ಉಪೇಂದ್ರ ವಿರುದ್ಧದ ಎರಡನೇ ಪ್ರಕರಣಕ್ಕೂ ಹೈಕೋರ್ಟ್ ಏಕಸದಸ್ಯ ಪೀಠ ತಡೆಯಾಜ್ಞೆ ಕೊಟ್ಟಿದೆ. ನಟ ಉಪೇಂದ್ರ ನೀಡಿದ ಆಕ್ಷೇಪಾರ್ಹ ಹೇಳಿಕೆ ಸಾಕಷ್ಟು ವಿವಾದವನ್ನು ಸೃಷ್ಟಿ ಮಾಡಿತ್ತು. ದಲಿತ ಸಂಘಟನೆಯವರು ಈ ಹೇಳಿಕೆ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಉಪೇಂದ್ರ ಅವರ ಬಂಧನಕ್ಕೂ ಆಗ್ರಹಿಸಲಾಗಿತ್ತು. ಚನ್ನಮ್ಮನಕೆರೆ ಅಚ್ಚುಕಟ್ಟು ಹಾಗೂ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಉಪೇಂದ್ರ ವಿರುದ್ಧ ಎರಡು ಪ್ರತ್ಯೇಕ ಪ್ರಕರಣ ದಾಖಲಾಗಿತ್ತು. ಮೊದಲ ಎಫ್ಐಆರ್ಗೆ ಕೋರ್ಟ್ ಮಧ್ಯಂತರ ತಡೆ ಕೊಟ್ಟಿದೆ. ಅದೇ ರೀತಿ ಎರಡನೇ ಎಫ್ಐಆರ್ಗೂ ಕೋರ್ಟ್ ತಡೆಯನ್ನ ನೀಡಿದೆ. ಹಾಗೆಯೇ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ರಮೇಶ್ ಅನ್ನುವರು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಿಸಿದ್ದಾರೆ. ಆದರೆ ಸಚಿವರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಳಲು ಪೊಲೀಸರು ಹಿಂದೇಟು ಹಾಕ್ತಿದ್ದಾರೆ. ಇಸ್ಲಾಂ ಧರ್ಮಕ್ಕಿಂತ ಹಿಂದೂ ಧರ್ಮ ಪುರಾತನ ಇತಿಹಾಸ ಹೊಂದಿದೆ. ಭಾರತದಲ್ಲಿರುವ ಮುಸ್ಲಿಮರು ಮೊದಲು ಹಿಂದೂಗಳಾಗಿದ್ದರು. ಅವರನ್ನ ಮತಾಂತರಗೊಳಿಸಿ ಮುಸ್ಲಿಮರನ್ನಾಗಿ ಮಾಡಲಾಗಿದೆ ಎಂದು ಡೆಮಾಕ್ರಸಿ ಪ್ರೋಗ್ರೆಸಿವ್ ಆಜಾದ್ ಪಕ್ಷದ ಮುಖ್ಯಸ್ಥ ಕಾಂಗ್ರೆಸ್ನ ಮಾಜಿ ನಾಯಕ ಗುಲಾಂ ನಬಿ ಆಜಾದ್ ಹೇಳಿಕೆ ನೀಡಿದ್ದಾರೆ. ಜಮ್ಮು ಕಾಶ್ಮೀರದ ದೋಡಾದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ಗುಲಾಂ ನಬಿ ಆಜಾದ್ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. बाकी तो सब हिंदू से ही कन्वर्ट हुए हैं मुसलमान हिंदुस्तान में. और उसकी मिसाल हमारी कश्मीर में. कश्मीर में कौन था 600 साल पहले मुसलमान? सब कश्मीरी पंडित थे. सब वही इस्लाम कर गए, बन गए. तो मैंने कहा सब इसी धर्म में पैदा. हिंदू धर्म बहुत पुराना है. ರಾಜಸ್ಥಾನದ ಹನುಮಾನ್ಗಢ್ನಲ್ಲಿ ಮಹಿಳೆ ಹಾಗೂ ಕಾರು ಚಾಲಕರ ನಡುವೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ನಡೆದಿದೆ. ಸಿಟ್ಟಾದ ಚಾಲಕ ಮಹಿಳೆ ಮೇಲೆಯೇ ಕಾರು ಚಲಾಯಿಸಿದ್ದಾನೆ. ಬಾನಿಟ್ ಮೇಲೆ ಮಹಿಳೆ ಇದ್ರೂ ಕಾರು ಓಡಿಸಿಕೊಂಡು ಹೋಗಿದ್ದಾನೆ. ಈ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.
ಉತ್ತರ ಪ್ರದೇಶದ ಹಾಪುರ್ ಜಿಲ್ಲೆಯಲ್ಲಿ ಯುವತಿಗೆ ಕಿರುಕುಳ ನೀಡಿದ್ದ ಯುವಕನಿಗೆ ಚಪ್ಪಲಿ ಸೇವೆಯಾಗಿದೆ. ಗ್ರಾಮಸ್ಥರ ಮುಂದೆ ಯುವಕನ ಮುಖಕ್ಕೆ ಯುವತಿ 15 ಬಾರಿ ಚಪ್ಪಲಿಯಿಂದ ಹೊಡೆದಿದ್ದಾಳೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಜಾರ್ಖಂಡ್ ಗವರ್ನರ್ ರಾಧಾಕೃಷ್ಣನ್ ಹಾಗೂ ಅವರ ಕುಟುಂಬ ತಮಿಳು ಸೂಪರ್ ಸ್ಟಾರ್ ರಜನಿಕಾಂತ್ ಅವರನ್ನ ಭೇಟಿ ಮಾಡಿದೆ. ಉತ್ತರಾಖಂಡ್ ಪ್ರವಾಸದಲ್ಲಿರೋ ರಜನಿಕಾಂತ್ ಅವರನ್ನ ಭೇಟಿ ಮಾಡಿ ಒಂದಿಷ್ಟು ಮಾತುಕತೆ ನಡೆಸಿದ್ದಾರೆ. ಕುಟುಂಬದೊಟ್ಟಿಗೆ ರಜನಿಕಾಂತ್ ಜೊತೆ ಫೋಟೋ ತೆಗೆಸಿಕೊಂಡು ಖುಷಿ ಪಟ್ಟಿದ್ದಾರೆ. ಇದು ಈ ಹೊತ್ತಿನ 30 ನಿಮಿಷ 30 ಸುದ್ದಿ ನೋಡ್ತಾರೆ. ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು.